ಇದೆ ಜಾಸ್ತಿ ಹೊತ್ತು ಇನ್ನು ಈ ಕಾರ್ಯಕ್ರಮವನ್ನು ಮುಂದುವರ್ಸೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಬೇಕಾಗತ್ತೆ, ಶಾರ್ಟಲ್ಲಿ ಮುಗಿಸ್ತೀವಿ. ತಮ್ಮ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಎಲ್ಲ ಅನುಯಾಯಿಗಳೇ, ಪತ್ರಿಕಾ ಮಿತ್ರರೇ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಆಚರಣೆಯನ್ನು ಮಾಡಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಮಾತಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮುಂದೆ ಪ್ರತಿ ವರ್ಷ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಹಿಂಗೆ ಜಯಂತಿ ಅವ್ರ ಜನ್ಮದಿನ ಎರಡು ಒಂದೇ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷದಲ್ಲಿ ಇನ್ನೂ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಾನು ಈ ಕಿವಿಮಾತನ್ನು ಹೇಳ್ತಾ ಇದ್ದೀನಿ. ನಾವು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿದ್ದೆ ಮಾಡೋವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಂವಿಧಾನದ ಅಡಿಯಲ್ಲೇ ನಾವು ಹೋಗಬೇಕಾಗತ್ತೆ. ನಾನು ಈ ಮೈಕ್ ಇಟ್ಕೊಂಡು ನಿಮ್ಮ ಮುಂದೆ ಮಾತಾಡಬೇಕಾದ್ರು ನಮ್ಮ ಸಂವಿಧಾನದ ಅಡಿಯಲ್ಲೇ ನಾನು ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಕೂಡ ಸಂವಿಧಾನದ ಅಡಿಯಲ್ಲೇ ನಾವು ನಡೆಯೋದು. ಕೆಲವರು SC/ST ಮಾತ್ರ ಸಂವಿಧಾನ ಅನ್ಕೊಂಡಿದ್ದಾರೆ, ಬಟ್ ಅದು ತಪ್ಪು. ಪ್ರತಿಯೊಂದು ಜಾತಿ, ಧರ್ಮ, ಪ್ರತಿಯೊಂದು ಮನುಷ್ಯರು ಕೂಡ ಈ ಸಂವಿಧಾನದ ಅಡಿಯಲ್ಲೇ ನಾವು ನಡೆಯೋದು. ಸಂವಿಧಾನದ ಬಿಟ್ಟು ನಾವು ಯಾವುದೋ ನಡೆಯೋಕ್ಕಾಗಲ್ಲ. ಕೆಲವು ಅವೇಕಿಗರು ಸಂವಿಧಾನವನ್ನು ಬದಲಿಸ್ತೀವಿ, ಸಂವಿಧಾನವನ್ನು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಸಂವಿಧಾನವನ್ನು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಏನು ಅಂತ. ಅವರು ಮುಟ್ಟಿ ನೋಡ್ಕೋಬೇಕಾಗತ್ತೆ. ಈಗ ಸಂವಿಧಾನದ ಬಗ್ಗೆ ಟೀಕೆ ಮಾಡ್ತಾರೆ ಅವರಿಗೆ ನಾವು ಉತ್ತರ ಕೊಡಬೇಕಾಗಿರೋದು ನೀವು. ಎಲ್ಲ ಸೇರ್ಕೊಂಡು, ನಾನು ಸೇರಿಕೊಂಡು, ಎಲ್ಲರೂ ಸೇರಿಕೊಂಡು ಅವರಿಗೆ ಉತ್ತರ ಕೊಡೋಕೆ ಬರೀ 26ನೇ ತಾರೀಕು ಟೈಮ್ ಇದೆ. ನೀವೆಲ್ಲ ಪ್ರತಿ ಮನೆಗೂ ಹೋಗಿ ಸಂವಿಧಾನದ ಬಗ್ಗೆ ಮಾತಾಡೋವ್ರಿಗೆ ತಕ್ಕ ಉತ್ತರ ಕೊಡಬೇಕಂತ ನೀವು 26ನೇ ತಾರೀಕು ತಕ್ಕ ಉತ್ತರ ಕೊಟ್ಟು ನೀವೆಲ್ಲ ಹೇಳ್ಬೇಕಂತ ತಮ್ಮಲ್ಲಿ ಮನಸ್ಸುಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಎರಡು ಮಾತುಗಳು ಕೊಟ್ಟ, ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭೀಮ್.